Good afternoon, friends. My name is Naveen Kumar. Welcome to Classic Online Classes. Today, we are going to discuss you. I'm going to give the brief information about NRA, National Recruitment Agency. Why the government is going to introduce this NRA in upcoming year of 2021? So let me see, friends. ಇಲ್ಲಿ ಈ ಒಂದು ಎನ್ ಆರ್ ಐನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಏನೆಲ್ಲ ಹೆಲ್ಪ್ ಆಗ್ತಿದೆ ಮತ್ತು ಮೊದಲೇನು ಎಕ್ಸಾಮ್ ಬರೀತಕ್ಕಂಥ ಏನು ವಿದ್ಯಾರ್ಥಿಗಳು ಏನು ಬರಿತಾ ಇದ್ರು ಅವರಿಗೆ ಬೇರೆ ಬೇರೆ ಎಕ್ಸಾಮ್ಸಿಂದ ಯಾವ ಥರ ಒಂದು ತೊಂದರೆಗಳಾಗ್ತಿತ್ತು ಸೊ ಇದೆಲ್ಲ ಆಗಬಾರ್ದು ಅಂತಂದು ಹೇಳಿಬಿಟ್ಟು ಇವತ್ತೇನು ಮಾಡ್ತಿದ್ದಾರೆ ಅಂತಂದರೆ ಈ ಎನ್ ಆರ್ ಐನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಎಕ್ಸಾಮನ್ನು ಮಾಡ್ತಕ್ಕಂಥದ್ದು ಏನಂತಂದರೆ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀನಿ ಸೊ ಎಸ್ಪೆಷಲಿ ಯಾವುದು ಯಾವುದಪ್ಪ ಅಂತಂದಾಗ RRB ಆಗಿರ್ಬೋದು ಫ್ರೆಂಡ್ಸ್ SSC ಆಗಿರ್ಬೋದು ಮತ್ತು IBPS ಆಗಿರ್ತಕ್ಕಂಥದ್ದು ಈ ಮೂರು ಸೆಂಟ್ರಲ್ ಎಕ್ಸಾಮ್ಸದ್ದು ಏನು ಬರ್ತಕ್ಕಂಥದ್ದಿದೆ ಇದು ನಮ್ಮ NRA ಎಕ್ಸಾಮ್ NRA ಅಂತ ಏನೊಂದು ಏಜೆನ್ಸಿ ಇದೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ಓನ್ಲಿ ಒನ್ ಎಕ್ಸಾಮಿನೇಷನ್ ದಟ್ ಈಸ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಿದ್ದೀನಿ ಸೊ ಲೆಟ್ ಮಿ ಸಿ ಬಿಫೋರ್ ಏನಾಗ್ತಿತ್ತು ಇದ್ರದ್ದು ನೆಕ್ಸ್ಟ್ ನಾವು ಏನಂತಂದರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲು ಏನಿತ್ತಪ್ಪ ಎಕ್ಸಾಮ್ಸ್ ನಾವು ಬರಿತಕ್ಕಂಥ ಸಿಚುವೇಷನ್ಸು ಅಂತಂದರೆ ಈಗ ಎಲ್ಲ ಒಂದು ಎಕ್ಸಾಮಿನೇಷನ್ ಕ್ವಾಲಿಫಾರ್ಮ್ ಆಗ್ತಿದೆ ಅಂದರೆ ಒಂದು ವರ್ಷದಲ್ಲಿ ಸುಮಾರು ಎಕ್ಸಾಮ್ಸ್ ಏನಪ್ಪ ಅಂತಂದರೆ ಕ್ವಾಲಿಫಾರ್ಮ್ ಆಗ್ತಿದ್ದು ರೈಟ್ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ಸ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ಅಲ್ಲಿ ಏನಾಗ್ತಿತ್ತು ಅಂದರೆ ಈ ಪ್ರತಿಯೊಂದು ಎಕ್ಸಾಮಿನೇಷನ್ಗೂ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಬೇಕಾಗ್ತಿತ್ತು ದೆನ್ ಪ್ರತಿಯೊಂದು ಎಕ್ಸಾಮ್ಗೂ ಏನಂತಂದರೆ ಎಕ್ಸಾಮನ್ನು ಬರಿತಕ್ಕಂಥದ್ದು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರ್ತಕ್ಕಂಥದ್ದು ಅದನ್ನು ಟೆಸ್ಟನ್ನು ಕೊಡ್ತಕ್ಕಂಥದ್ದು ದೆನ್ ಬೇರೆ ಬೇರೆ ಲೊಕೇಶನ್ಸಲ್ಲಿ ಇದು ಭಾಳ ಡಿಫಿಕಲ್ಟಿ ಆಗ್ತಕ್ಕಂಥದ್ದು ಆ್ಯಂಡ್ ಬೇರೆ ಬೇರೆ ಎಕ್ಸಾಮ್ಸ್ಗಳು ಏನಪ್ಪ ಅಂತಂದರೆ ಪ್ರತಿಯೊಂದು ಎಕ್ಸಾಮ್ಗೂ ಒಂದು ಪರ್ಟಿಕ್ಯುಲರ್ ಫೀಸ್ ಅಂತ ಇರ್ತಕ್ಕಂಥದ್ದು ರೈಟ್ ಫ್ರೆಂಡ್ಸ್ ಸೊ ಇದರಿಂದ ಭಾಳ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸಿಗೆ ಬರ್ಡನ್ ಆಗ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ನಾನು ಸೊ ಇದು NRA ಮಾಡಿರೋದ್ರಿಂದ ಭಾಳ ಹೆಲ್ಪ್ಫುಲ್ ಇದೆ ಸ್ವಲ್ಪ ಜನ ಹೇಳ್ತಿರ್ಬೋದು NRA ಮಾಡಿ ಮತ್ತು ಏನೋ ಒಂದು ಹೊಸ ರೂಲ್ಸ್ ತಂದ್ರಪ್ಪ ಇದು ನಮಗೆ ಹೆಲ್ಪ್ಫುಲ್ ಆಗಲ್ಲ ಅನ್ನೋ ಡೌಟ್ಸ್ ನಿಮ್ಮಲ್ಲಿದೆ ಇವತ್ತು ನಿಮ್ಮ ಡೌಟ್ಸನ್ನು ಏನಪ್ಪ ಅಂತಂದರೆ ಕ್ಲಿಯರ್ ಏನು ಮಾಡ್ತಾ ಇದ್ದೀನಿ ನಾನು ಏನೇ ನಿಮ್ದು ಎಲ್ಲ ಡೌಟ್ಸ್ ಆಗ್ತಿದೆ ಇವತ್ತು ಕ್ಲಿಯರ್ ಆಗ್ತಕ್ಕಂಥದ್ದು ರೈಟ್ ಫ್ರೆಂಡ್ಸ್ ಸೊ NRA ಬಗ್ಗೆ ನಿಮ್ಗೆ ಏನು ಡೌಟ್ಸ್ ಇದೆ ಸ್ವಲ್ಪ ಜನ ಇಲ್ಲಿ ನಮಗೇನಪ್ಪ ಅಂತ ಹೇಳ್ತಿದ್ದಾರೆ ಅಂತಂದರೆ ಸರ್ ಇದನ್ನು ಕಂಡಕ್ಟ್ ಮಾಡಿದ್ಮೇಲೆ ರೈಟ್ ಯಾವ ಥರ ರಿಕ್ರೂಟ್ಮೆಂಟ್ ನಡೆಯುತ್ತೆ ಅಥವಾ ಇದೊಂದು ಎಕ್ಸಾಮ್ ಪಾಸ್ ಆಗಿಬಿಟ್ರೆ ನಮಗೆ ಜಾಬ್ ಕೊಟ್ಬಿಡ್ತಾರಾ ಅಥವಾ ಜಾಬ್ ಸಿಗುತ್ತಾ ನೋ ಫ್ರೆಂಡ್ಸ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿ ಇರ್ತಕ್ಕಂಥದ್ದು ನೀವು ಅದನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ರಿ ಅಂತಂತಂದರೆ ಪ್ರೊಸೆಸ್ ಭಾಳ ಈಸಿ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ಎಕ್ಸಾಮ್ ಸರಳವಾಗಿ ನಡೆಯಲಿ ಮತ್ತು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತಂದು ಹೇಳಿ ಇವತ್ತು ಏನಪ್ಪ ಅಂತಂದರೆ ಗವರ್ಮೆಂಟು ಸೆಂಟ್ರಲ್ ಗವರ್ಮೆಂಟು ಕಾಮನ್ ಎಲಿಜಿಬಿಲಿಟಿ ಟೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸೊ ಏನಾಗ್ತಿತ್ತಪ್ಪ ಮೊದಲು ಅಂತಂದಾಗ ಪ್ರತಿಯೊಂದು ಎಕ್ಸಾಮಿನೇಷನ್ ನೀವು ಅಪ್ಲಿಕೇಶನ್ ಹಾಕ್ತಾಯಿದ್ರಿ ಪ್ರತಿಯೊಂದು ಎಕ್ಸಾಮಿನೇಷನ್ ನೀವೇನಪ್ಪ ಅಂದರೆ ಸಪ್ರೇಟ್ ಸಪ್ರೇಟ್ ಫೀಸ್ ಇರ್ತಕ್ಕಂಥದ್ದು ಸ್ಟೇಟ್ಸ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಸೆಂಟರ್ಸ್ ಏನಪ್ಪ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಬರ್ತಕ್ಕಂಥದ್ದು ಹೋಗಿ ಬರಿತಕ್ಕಂಥದ್ದಲ್ಲಿ ಅಂತ ಹೇಳ್ತಿದ್ದೀನಿ ರೈಟ್ ಮತ್ತೇನಪ್ಪ ಅಂತಂತಂದರೆ ಭಾಳ ಜನರಲ್ಲಿ ಏನು ತೊಂದರೆ ಆಗ್ತಕ್ಕಂಥದ್ದು ಅಂದರೆ ಅಪ್ಲಿಕೇಶನ್ ಹಾಕಿರ್ತಿದ್ರಿ ಲೊಕೇಶನ್ ಭಾಳ ದೂರ ಕೊಟ್ಟಿರ್ತಕ್ಕಂಥದ್ದು ಇರೋದ್ರಿಂದ ರೈಟ್ ಹೋಗಿ ಬರೀಲಿಕ್ಕೆ ಆಗ್ತಕ್ಕಂಥದ್ದಲ್ಲ ಕನ್ವೀನಿಯಂಟ್ ಇರ್ತಕ್ಕಂಥದ್ದಲ್ಲ ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಉಳ್ಕೊಂತಕ್ಕಂಥದ್ದು ಎಸ್ಪೆಷಲಿ ಇದು ಯಾರಿಗಪ್ಪ ಅಂತಂದರೆ ತೊಂದರೆ ಆಗ್ತಕ್ಕಂಥದ್ದು ಗರ್ಲ್ಸಿಗೆ ಅಂತ ಹೇಳ್ತಕ್ಕಂಥದ್ದು ಫ್ರೆಂಡ್ಸ್ ಸೊ ಹೀಗಾಗಿ ಏನಂತಂದ್ರೆ ಎಷ್ಟೋ ಜನ ಎಕ್ಸಾಮ್ಸನ್ನು ನಾವು ಮಿಸ್ ಮಾಡ್ತಾ ಇದ್ದೀವಿ ಅಟೆಂಪ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅಷ್ಟು ದೂರ ಬಿದ್ದಿದೆ ಹೇಗೆ ಬರೀಬೇಕು ನಮ್ಮೂರಲ್ಲಿ ಎಕ್ಸಾಮ್ ಸೆಂಟರ್ ಈಗ ಸಿಗ್ತಾ ಇಲ್ಲ ಅಥವಾ ನಮ್ಮ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ ಸೆಂಟರ್ ಕೊಡ್ತಾ ಇಲ್ಲ ಅಂತ ಅನ್ನೋ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಇಲ್ಲಿ ನಾವು ಡಿಫಾಲ್ಟ್ ಅಂತ ಹೇಳ್ತಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ಸೆಂಟರ್ ಚೂಸ್ ಆಗ್ತಾ ಇಲ್ಲ ಅಂತಂದು ಹೇಳಿ ಎಕ್ಸಾಮಿಗೆ ಬಟ್ ಈ NRA ಅಲ್ಲಿ ಫ್ರೆಂಡ್ಸ್ ಗೊತ್ತಿರ್ಬೇಕು ನಿಮಗೆ ಪ್ರತಿ ಏನು ಹೇಳ್ತಿದ್ದೀನಿ ವರ್ಷ 2.5 to 3 crores ಆಸ್ಪಿರೆಂಟ್ಸ್ ಕಂಪ್ಯೂಟರ್ ಆಸ್ಪಿರೆಂಟ್ಸ್ ಏನಪ್ಪ ಅಂತಂದರೆ ಎಕ್ಸಾಮನ್ನು ಅಂದರೆ ಕಂಪ್ಯೂಟರ್ ಎಕ್ಸಾಮನ್ನಿಗೆ ಅಪ್ಲೈ ಮಾಡ್ತಾರೆ ಅಟೆಂಡ್ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಮೋರ್ ದೆನ್ 1.25 lakhs ಏನಂತಂದರೆ ವೆಕೆನ್ಸೀಸು ರೈಟ್ ಸೆಂಟ್ರಲ್ ಗೌರ್ಮೆಂಟಿಂದ ಏನಂತಂದರೆ ಇಲ್ಲಿ ವೆಕೆನ್ಸೀಸ್ ಕ್ವಾಲಿಫಾರ್ಮ್ಸ್ ಆಗ್ತಕ್ಕಂಥದ್ದು ನಾವು ಇದನ್ನು ಏನಪ್ಪ ಅಂತಂದರೆ ತಿಳ್ಕೊಂಡಾಗ ಎಷ್ಟೆಷ್ಟು ಅಟೆಂಪ್ಟ್ ಆಗ್ತಿದ್ದಾರೆ ಇಲ್ಲಿ ಮತ್ತು ಎಷ್ಟು ವೆಕೆನ್ಸೀಸ್ ಬರ್ತದೆ ಜಾಬ್ ವೆಕೆನ್ಸೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀನಿ ಮೋರ್ ದೆನ್ 20 agencies ರೈಟ್ ಓಕೆ ನಿಯರ್ ಅಬೌಟ್ 20 agencies ಆರ್ ಕಂಡಕ್ಟಿಂಗ್ ದ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸಾಮಿನೇಷನ್ಸ್ ಓಕೆ Tier 1 ಅಂತ ನಾವು ಹೇಳ್ತಕ್ಕಂಥದ್ದು SSCಯಲ್ಲಿ ಬರ್ತಕ್ಕಂಥದ್ದು ದೆನ್ RRB ಅಂತ ಹೇಳ್ತಿದ್ದೀವಿ ರೈಟ್ ದೆನ್ IBPS ಅಂತ ಬಂದಾಗ ನಿಮಗೆಲ್ಲೇ ಪ್ರಿಲಿಮಿನರಿ ಫಸ್ಟ್ ಅಂತ ಬರ್ತಕ್ಕಂಥದ್ದು ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದೆನ್ ಮೇನ್ಸ್ ಅಂತ ಬರ್ತಕ್ಕಂಥದ್ದು ಹೌದಾ ಫ್ರೆಂಡ್ಸ್ ಸೊ ಇದು NRAಯಲ್ಲಿ ನಡೆದಿರ್ತಕ್ಕಂಥ ಮೊದಲು ಫಸ್ಟು NRA ಬರೋಕ್ಕಿಂತ ಮುಂಚೆ ಯಾವ ಥರ ನಾವು ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ವಿ ಅದು ಒಂದು ನಮಗೆ ಇರ್ತಕ್ಕಂಥ ಶೆಡ್ಯೂಲ್ ಅಂತ ಹೇಳ್ತಿದ್ದೀನಿ ಈಗ ಇದು ಇಂಟ್ರೊಡ್ಯೂಸ್ ಆದಮೇಲೆ ಇದರಲ್ಲಿ ನಾವು ಹೇಗೆ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಇದರಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ಕೊತಕ್ಕಂಥದ್ದು ಅಡ್ವಾಂಟೇಜಸ್ ಏನಪ್ಪ ಇದ್ರದ್ದು ನಮಗೆ ರೈಟ್ ಸೊ ಇದನ್ನು ಅಪ್ಲೈ ಮಾಡಿದ ಎಕ್ಸಾಮ್ ಬರೆದ್ರೆ ನಾವು ಎಷ್ಟು ವರ್ಷ ನಮ್ಗೆ ವ್ಯಾಲಿಡಿಟಿ ಇರುತ್ತೆ ಸ್ಕೋರ್ ಕಾರ್ಡಿಂದು ದೆನ್ ಬೇರೆ ಬೇರೆ ಎಕ್ಸಾಮ್ಸ್ ಇದೆಲ್ಲ ಹೇಗೆ ಓಕೆ ಫ್ರೆಂಡ್ಸ್ ದೆನ್ ಇದೊಂದೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಮಗೆ ಜಾಬನ್ನು ಸಿಕ್ಬಿಡುತ್ತಾ ಇದನ್ನೆಲ್ಲ ನಾವು ತಿಳ್ಕೊತಕ್ಕಂಥದ್ದು ಲೆಟ್ ಮೀ ಸಿ ಯರ್ ಫ್ರೆಂಡ್ಸ್ ಸೊ ಏನಂತಂತಂದರೆ ಇಲ್ಲಿ ನಾವು ತಿಳ್ಕೊತಕ್ಕಂಥದ್ದು ಏನಂತಂದರೆ ಈ ಒಂದು NRA ಅಂತ ನಾನು ಹೇಳ್ತಿದ್ದೀವಿ ಕಾಮನ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ರೈಟ್ ಎಕ್ಸಾಮ್ ಸೆಂಟರ್ಸು ಆಲ್ ಓವರ್ ಇಂಡಿಯಾ ಅಂತಂದರೆ ಅಕ್ರಾಸ್ ದ ಇಂಡಿಯಾದಲ್ಲಿ ಅಂತಂದರೆ 1000 ಸೆಂಟರ್ಸನ್ನು ಕೊಡ್ತಕ್ಕಂಥದ್ದು
ರೈಟ್ ಫ್ರೆಂಡ್ಸ್ ಥೌಸಂಡ್ ಸೆಂಟರ್ಸ್ ಓಕೆ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಏನಂತಂದ್ರೆ ಎಕ್ಸಾಮ್ ಸೆಂಟರ್ಸನ್ನು ಕೊಡ್ತಿದ್ದಾರೆ ಇವತ್ತು ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಆಗಿರ್ತಕ್ಕಂಥದ್ದು ಹೇಳ್ತಿದ್ದೆ ನಾನು ನಿಮಗೆ ರೈಟ್ ಸೊ ಸಮ್ ಪ್ಲೇಸಸ್ಸಲ್ಲಿ ಏನಂತಂದ್ರೆ ಇವತ್ತು ಒಳ್ಳೆ ದೊಡ್ಡ ಸಿಟಿ ಇರುತ್ತೆ ಡಿಸ್ಟ್ರಿಕ್ಟ್ ಇರುತ್ತೆ ಅದು ಬಟ್ ಅಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿರೋಲ್ಲ ವೈ ಬಿಕಾಸ್ ಆಫ್ ಅವೈಲಬಿಲಿಟಿ ಅಂತ ನಾನು ಹೇಳ್ತಕ್ಕಂಥದ್ದು ಹೌದಾ ಸೆಕೆಂಡ್ ಥಿಂಗ್ ಹೇಳಬೇಕಂತಂದ್ರೆ ಇಲ್ಲಿ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಸಿಲೆಬಸ್ ಗೊತ್ತಿಲ್ಲ ಈ ಎನ್ ಆರ್ ಐ ಕಾಮನ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಏನೊಂದು ಸಿಲೆಬಸ್ ಬರ್ತಕ್ಕಂಥದ್ದು ಅಂತ ಬಟ್ ಜನರಲ್ ನಮಗೆಲ್ಲ ಗೊತ್ತಿದೆ ನಾವು ಪ್ರಿಲಿಮಿನರಿ ಬರಿತಿದ್ದೀವಿ ಟೈರ್ 1 ಬರಿತಿದ್ದೇವೆ ಅಂತಂದ್ರೆ ನ್ಯೂಮೆರಿಕಲ್ ಎಬಿಲಿಟಿ ರೀಸನಿಂಗ್ ಅಂತಕ್ಕಂಥದ್ದು ಇಂಗ್ಲೀಷ್ ಅಂತಕ್ಕಂಥದ್ದು ಜನರಲ್ ಕೇಳಕ್ಕೆ ಹೇಳ್ತಕ್ಕಂಥದ್ದು ಇನ್ನು ಒಂದು ಸಬ್ಜೆಕ್ಟ್ ಅಥವಾ ಎರಡು ಸಬ್ಜೆಕ್ಟ್ ಯಾವ್ದಾರು ಆ್ಯಡ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಹೌದಾ ಸೊ ನೆಕ್ಸ್ಟ್ ಮತ್ತೆ ನಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನೊಂದು ನಿಮಗೆ ಫಿಯರ್ ಇದೆ ಏನು ಫಿಯರ್ ಅಂತಂದ್ರೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಪೇಪರ್ ಯಾವ ಥರ ಇರುತ್ತೆ ಓನ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರ್ತಕ್ಕಂಥದ್ದು ಹೌದಾ ಸೊ ಓನ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರ್ತಕ್ಕಂಥದ್ದು ಅಂದಾಗ ಸ್ವಲ್ಪ ಜನಕ್ಕೆ ಏನಂತದ್ದು ಯಾರ್ ವೆರಿ ಗುಡ್ ಇನ್ ಇಂಗ್ಲೀಷ್ ಆ್ಯಂಡ್ ಸಮ್ ಪೀಪಲ್ ಡೋಂಟ್ ನೋ ದ ಹಿಂದಿ ಬಟ್ ಫ್ರೆಂಡ್ಸ್ ಸೊ ಈ ನೆಕ್ಸ್ಟ್ ಬರ್ತಕ್ಕಂಥ ಏನು 2021 ಅಲ್ಲಿ ನಡೆಸ್ತಕ್ಕಂಥ ಏನು ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಏನಿದೆ ಇದು 12 ಭಾಷೆಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಆಲ್ ಓವರ್ ಇಂಡಿಯಾ ಅಂತ ಹೇಳ್ತಕ್ಕಂಥದ್ದು ಹೌದಾ ಸೊ 12 ಭಾಷೆಗಳಲ್ಲಿ ಇದು ನಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದೆ ಅಂತಂತಂದ್ರೆ ಸೊ ಇದರಲ್ಲಿ ನಮಗೆ ಏನಂದ್ರೆ ಹೆಲ್ಪ್ಫುಲ್ ಆಗುತ್ತೆ ಆದರೆ ನಮ್ಮ ಕನ್ನಡ ಕೂಡ ಒಂದು ನಮಗೆ ನಮ್ಮ ಕರ್ನಾಟಕದ ಸ್ಟೇಟ್ ಅಂತ ನಾವು ಹೇಳ್ತಿದ್ದೀವಿ ಮಾತೃಭಾಷೆ ಅಂತ ಕನ್ನಡ ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ನಾವು ಹೇಳ್ತಿದ್ದೀವಲ್ಲ ರೈಟ್ ಅದು ಕೂಡ ಏನಂತಂತಂದ್ರೆ ಅದರಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೌದಾ ಸೊ ಲೆಟ್ ಮೀ ಸಿ ನೆಕ್ಸ್ಟ್ ಅಂತ ಹೇಳ್ತಿದ್ದೀವಿ ಈ ಕಾಮನ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಯಾವ್ದಾದ್ರು ಬರುತ್ತೆ ಅಂತಂದ್ರೆ ಬಿಫೋರ್ ನಾನು ನಿಮಗೆ ಹೇಳಿದ್ದೆ ಏನಂತಂದ್ರೆ SSC RRB ದೆನ್ ಮತ್ತೆ IBPS ಅಂತ ಹೇಳ್ತಕ್ಕಂಥ ರೈಲ್ವೆ ಆಗಿರ್ಬೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು ಮತ್ತೆ IBPS ಅಂತ ಹೇಳ್ತಿದ್ದೀವಿ ರೈಟ್ ಇಂಡಿಯನ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ನಾವು ಹೇಳ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಫಸ್ಟ್ ಪಾರ್ಟ್ ಅಷ್ಟೇ ಇದನ್ನು ನೀವು ಬರೆದು ಪಾಸ್ ಆದ್ರಿ ಅಂತಂತಂದ್ರೆ ಪ್ರತಿ ವರ್ಷ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಕಾಮನ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಟ್ವೈಸ್ ಆಗಿ ಎಕ್ಸಾಮ್ ನಡೆಸ್ತಕ್ಕಂಥದ್ದು ಟ್ವೈಸ್ ಅಂದ್ರೆ ಇನ್ ಸೆನ್ಸ್ ಆಫ್ ಅಂದ್ರೆ ಒಂದು ವರ್ಷದಲ್ಲಿ ಎರಡು ಎಕ್ಸಾಮ್ ಅನ್ನು ನಡೆಸ್ತಾರೆ ರೈಟ್ ಒಂದು ಗ್ರಾಜ್ಯುಯೇಷನ್ ಲೆವೆಲ್ ಇರುತ್ತೆ ದೆನ್ ಇನ್ನೊಂದು 10th ಆ್ಯಂಡ್ PU ಲೆವೆಲ್ ಎಕ್ಸಾಮ್ ಅಲ್ಲಿ ಏನು ಅಪ್ಲಿಕೇಬಲ್ ಬರ್ತಕ್ಕಂಥದ್ದು ಪೋಸ್ಟ್ ಇರುತ್ತೆ ಆ ಅಪ್ಲಿಕೇಬಲ್ ಇರುತ್ತಲ್ಲ ಸೊ ಅದ್ರ ಮೇಲೆ ಏನಂತಂದ್ರೆ ಇನ್ನೊಂದು ಎಕ್ಸಾಮ್ ಅನ್ನು ನಡೀತಕ್ಕಂಥದ್ದು ಈ ಎಕ್ಸಾಮ್ ನೀವು ಇಲ್ಲಿ ಬರೆದಾಗ ರೈಟ್ ಫ್ರೆಂಡ್ಸ್ ಸೊ ಗ್ರಾಜ್ಯುಯೇಷನ್ ಅಲ್ಲಿ ಬರೆದಿರ್ತೀವಿ ಅಥವಾ 10th ಅಥವಾ 12th PUC ಏನು ಕ್ವಾಲಿಫೈಯಿಂಗ್ ಏನಿರುತ್ತೆ ಪೋಸ್ಟ್ ಮೇಲೆ ಆ ನೀವು ಎಕ್ಸಾಮ್ ಬರೆದ್ರೆ ಅಂತಂದ್ರೆ ಯು ವಿಲ್ ಗೆಟ್ ದ ಸ್ಕೋರ್ ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸ್ ಒಂದು ಪೇಪರ್ ಬರಿತಾ ಇದ್ದಾರೆ ಪ್ರಿಲಿಮಿನರಿ ಯು ಗಾಟ್ 50 ಮಾರ್ಕ್ಸ್ ರೈಟ್ ಬಟ್ 50 ಮಾರ್ಕ್ಸು ಸರ್ ನನ್ನ ಸ್ಕೋರ್ ಭಾಳ ಕಡಿಮೆ ಆಯಿತು ನೀವು ಹೇಳಿದ್ರಿ ಸರ್ ಒನ್ಸ್ ನೀವು ಎಕ್ಸಾಮ್ ಬರೆದ್ರೆ ಅಂತಂದ್ರೆ 3 ವರ್ಷ ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳಿದ್ರಿ ಹೌದಾ ಸೊ ಮತ್ತೆ ಹಂಗೆ ಅಂದ್ರೆ ಹೆಂಗೆ ಸರ್ ನಾನು 3 ವರ್ಷದ ಮಟ್ಟ ವೇಟ್ ಮಾಡಬೇಕಾ ನೋ ಫ್ರೆಂಡ್ಸ್ ಸೊ ನಿಮಗೆ ನಾನು ಮೊದಲೇ ಹೇಳಿದೆ ಏನಂತಂತಂದ್ರೆ ಒಂದು ವರ್ಷದಲ್ಲಿ ಟ್ವೈಸ್ ಅನ್ನ ಏನಂತಂದ್ರೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ ಸೊ ಇದರಲ್ಲಿ ನೀವು ಒನ್ಸ್ ಎಕ್ಸಾಮ್ ಬರ್ತಿದ್ದೀರಿ ಅದರಲ್ಲಿ ಸ್ಕೋರ್ ನಿಮ್ಗೆ 50 ಇದೆ ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪಾ ಅಂದ್ರೆ ಕಡಿಮೆ ಆಗಿದೆ ಸ್ಕೋರ್ ಅಂತಂದಾಗ ಇನ್ನೊಂದು ಚಾನ್ಸ್ ಅಟೆಂಪ್ಟ್ ಇರುತ್ತೆ ಇನ್ನೊಂದು ಚಾನ್ಸಲ್ಲಿ ನೀವು ಎಕ್ಸಾಮ್ ಬರೆದಾಗ ಅವಾಗ ನಿಮ್ಮ ಸ್ಕೋರ್ ಏನಪ್ಪಾ ಅಂತಂದ್ರೆ 80 ಆಗ್ಬೋದು 85 ಆಗ್ಬೋದು ಈ ಥರ ಸ್ಕೋರ್ ಬಂದಾಗ ಸಿ ದ NRI ವಿಲ್ ಓನ್ಲಿ ಕನ್ಸಿಡರ್ ದ ಹೈಯೆಸ್ಟ್ ಸ್ಕೋರ್ ರೈಟ್ ಫ್ರೆಂಡ್ಸ್ ಹೈಯೆಸ್ಟ್ ಸ್ಕೋರ್ ಅನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ ಅಲ್ಲಿ ರೈಟ್ ಲೋವೆಸ್ಟ್ ಅನ್ನ ತೆಗಿಲ್ಲ ಒಂದು ಎವರೇಜ್ ಸ್ಕೋರ್ ಅನ್ನ ತೆಗಿತಾರೆ ಆ ಸ್ಕೋರ್ ಅಲ್ಲಿ ನೀವು ಎಲಿಜಿಬಿಲಿಟಿ ಇದ್ದೀರಿ ಅಂತಂತಂದ್ರೆ ನೆಕ್ಸ್ಟ್ ಕ್ವಾಲಿಫಾರ್ಮ್ ಆಗ್ತಕ್ಕಂಥದ್ದು ಯಾವುದೇ ಆಗಿರ್ಬೋದು SSC RRB ಅಂಡ್ IBPS ಅಲ್ಲಿ Tier 2 ಆಗಿರ್ಬೋದು ಅಥವಾ ಮೈನ್ಸ್ ಎಕ್ಸಾಮ್ ಆಗಿರ್ಬೋದು ಅಲ್ಲಿ ಯು ಆರ್ ಎಲಿಜಿಬಲ್ ಅಂತ ಹೇಳ್ತಕ್ಕಂಥದ್ದು ಫಸ್ಟ್ ಈ ಎಕ್ಸಾಮ್ ಅನ್ನು ಕಾಮನ್ ಆಗಿ ಎಲ್ಲರಿಗೂ ನಡೆಸ್ತಕ್ಕಂಥದ್ದು ಸೆಕೆಂಡ್ ಪಾರ್ಟ್ ಅಲ್ಲಿ ಏನಿದೆ ಅಂತಂದ್ರೆ ಆ ಸಂಸ್ಥೆಗಳು ಅಂದ್ರೆ ಆ ಇನ್ಸ್ಟಿಟ್ಯೂಷನ್ಸ್ ಏನಂದ್ರೆ ಆ ಎಕ್ಸಾಮ್ಸ್ ಅನ್ನು ನಡೆಸಿ ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊತಕ್ಕಂಥದ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಮತ್ತೆ ಇಲ್ಲಿ ಅಷ್ಟೇ ಅಲ್ಲ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಏನಪ್ಪಾ ಅಂತಂತಂದ್ರೆ ಆ ಎಕ್ಸಾಮ್ಸ್ ಕೂಡ ಇಲ್ಲಿ ನಡೆಸಬೇಕನ್ನತಕ್ಕಂಥದ್ದು ಏನು ಟು ಬಿ ಹೆಲ್ಡ್ ಅಂತ ಒಂದು ಇಲ್ಲಿ ನಿರ್ದಿಷ್ಟವಾದಂತಹ ಒಂದು ಪರ್ಟಿಕ್ಯುಲರ್ ಡಿಸಿಷನ್ ತಗೊಳ್ಳೋದಾಗ್ತಾ ಇದೆ ರೈಟ್ ಫ್ರೆಂಡ್ಸ್ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ KPSCಯಲ್ಲಿ ಆಲ್ರೆಡಿ ರೂಲ್ಸ್ ಅನ್ನು ಬಂದಿತ್ತು ಹೇಗೆ ಅಂತಂದ್ರೆ ನಾವು KS FD ಅಪ್ಲಿಕೇಶನ್ ಒಂದು ಯಾವ್ದು ಹಾಕಿದ್ವಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು KPSC ಯಾವುದೇ ಅಪ್ಲಿಕೇಶನ್ ಈಗ ಗ್ರೂಪ್ ಸಿ ಇದೆ ಫ್ರೆಂಡ್ಸ್ ಅದನ್ನ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರೆ ಅಂತಂತಂದ್ರೆ ಅಲ್ಲೇನಾಗ್ತಾ ಇದೆ ಅಂತಂದ್ರೆ ಗ್ರೂಪ್ ಸಿದು ಮತ್ತೆ ನೀವು ಫಸ್ಟ್ ಇಂದ ಡೀಟೇಲ್ಸ್ ಆಗಿ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಅನ್ನು ಹೊಡೆದಾಗ ನಿಮಗೆ ಎಲ್ಲ ಏನು ಗೊತ್ತಾಗ್ತಿದೆ ಅಂತಂದ್ರೆ ಡೈರೆಕ್ಟ್ ಇನ್ಫಾರ್ಮೇಶನ್ ಬರ್ತಕ್ಕಂಥದ್ದು ಸಮ್ ಹೌ ಮತ್ತೆ ಏನು ರಿಲೇಟೆಡ್ ಏನು ಇರ್ತಕ್ಕಂಥದ್ದು ರೈಟ್ ಅಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದಷ್ಟೇ ತುಂಬಬೇಕಾಗಿರ್ತಕ್ಕಂಥದ್ದು ದೆನ್ ಫೀಸ್ ಅನ್ನು ಪೇ ಮಾಡ್ತಕ್ಕಂಥದ್ದು ಅಂತ ಹೇಳ್ತಿದೆ ರೈಟ್ ಬಟ್ ಇಲ್ಲಿ ಫ್ರೆಂಡ್ಸ್ ಒನ್ ಅಪ್ಲಿಕೇಶನ್ ಒನ್ ಎಕ್ಸಾಮ್ ಅಂಡ್ ಓನ್ಲಿ ಒನ್ಸ್ ಯು ಆರ್ ಪೇಯಿಂಗ್ ದ ಫೀ ನಾಟ್ ಅಗೇನ್ ಅಂಡ್ ಅಗೇನ್ ಯು ಆರ್ ಗೋಯಿಂಗ್ ಟು ಅಪ್ಲೈ ದ ಅಪ್ಲಿಕೇಶನ್ಸ್ ಆರ್ ಅಟೆಂಡಿಂಗ್ ದ ಎಕ್ಸಾಮಿನೇಷನ್ಸ್ ಎವ್ರಿ ಮಂತ್ ಲೈಕ್ ದಿಸ್ ಓಕೆ ಅಂಡ್ ಪೇಯಿಂಗ್ ದ ಡಿಫ್ರೆಂಟ್ ಆಫ್ ಅಮೌಂಟ್ ಆಫ್ ಫೀಸ್ ರೈಟ್ ಒನ್ಸ್ ನೀವು IBPS ಅಪ್ಲೈ ಮಾಡಿದ್ರೆ ಅಂದ್ರೆ 650 rupees ಏನಪ್ಪಾ ಅಂತಂದ್ರೆ ನಿಮ್ದು ಫೀಸ್ ಇದೆ ರೈಟ್ ಜನರಲ್ ಮೆರಿಟ್ ಇದ್ದಾರೆ ಕ್ಯಾಟಗರಿ ವೈಸ್ ಏನಂತಂದ್ರೆ ಮತ್ತೆ ಬೇರೆ ಬೇರೆ ಇರ್ತಕ್ಕಂಥದ್ದು ಅಂತ ಹೇಳ್ತೀನಿ SSC ಆಗಿರ್ಬೋದು RRB ಆಗಿರ್ಬೋದು ಈ ತರ ಇರ್ತಕ್ಕಂಥದ್ದು ಅಂತ ಹೇಳ್ತೀನಿ ಸೊ ಲೆಟ್ ಮೀ ಸಿ ಇಯರ್ ಮತ್ತೆ ಬೇರೆ ಏನಪ್ಪಾ ಇಲ್ಲಿ ಇದೆ ಅಂತಂದಾಗ ನಮಗೆ ಅತಿ ಹೆಚ್ಚು ಇದರಲ್ಲಿ ಸಿಗ್ತಕ್ಕಂಥ ಮಾಹಿತಿ ಅಂತಂದ್ರೆ ಸಿಲೆಬಸ್ ಏನು
ಆ ನಿರ್ದಿಷ್ಟವಾದ ಸಿಲೆಬಸ್ ಅನ್ನು ಏನಪ್ಪಾ ಅಂತಂದ್ರೆ ಈ ಏಜೆನ್ಸಿ ಅವರು ಬಿಟ್ಟಾಗೆ ನಮಗೆ ಗೊತ್ತಾಗದು ಬಟ್ ಜಸ್ಟ್ ಬಿ ನಾವು ಅನಲೈಸ್ ಮಾಡಿದಾಗ ಈ ತರ ಇಷ್ಟಂತರ ಕಾಮನ್ ಸಿಲೆಬಸ್ ಇದ್ದ ಇದೆ ನಾನು ನಿಮಗೆ ಹೇಳಿದೆ ಯಾವುದು ಅಂತಂದ್ರೆ ನ್ಯೂಮರಿಕಲ್ ಅಬಿಲಿಟಿ ರೀಸನಿಂಗ್ ಅಂಡ್ ಇಂಗ್ಲಿಷ್ ಅಂತ ಹೇಳಿರ್ತಕ್ಕಂತದ್ದು ಇದು ಬಿಟ್ಟು 1 ಆರ್ 2 ಸಬ್ಜೆಕ್ಟ್ ನಿಮಗೆ ಇಲ್ಲಿ ಆಡ್ ಆಗ್ತಕ್ಕಂತದ್ದು ಅಂತ ಹೇಳ್ತಿದ್ದೀನಿ ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ಎನ್ ಆರ್ ಎ ಅಥವಾ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ನಡೆಸ್ತಾ ಇದಾರಲ್ಲ ಇದು ಅಡ್ವಾಂಟೇಜಸ್ ಏನು ಅಂತಂದಾಗ ನಿಮಗೆ ಇಲ್ಲಿ ಗೊತ್ತಿರಲಿ ಫ್ರೆಂಡ್ಸ್ ಏನು ಅಡ್ವಾಂಟೇಜಸ್ ಅಂತಂದ್ರೆ ಫ್ರೆಂಡ್ಸ್ ಎಕ್ಸಾಮ್ ಅನ್ನ ಇವ್ರು ಕಂಡಕ್ಟ್ ಮಾಡ್ತಕ್ಕಂಥದ್ದು ವರ್ಷದಲ್ಲಿ ಟ್ವೈಸ್ ಅಂತ ನಾನು ನಿಮ್ಗೆ ಹೇಳಿದೆ ರೈಟ್ ಟೂ ಟೈಮ್ಸ್ ಎಕ್ಸಾಮ್ ಅನ್ನು ಇವ್ರು ಕಂಡಕ್ಟ್ ಮಾಡ್ತಾ ಇದಾರೆ ರೈಟ್ ಈ ಟೂ ಟೈಮ್ಸ್ ಎಕ್ಸಾಮ್ ಅನ್ನು ನಾವು ಅಟೆಂಡ್ ಮಾಡ್ಬೋದು ಯಾವುದೇ ಅಂತ ನಮ್ಮ ರಿಸ್ಟ್ರಿಕ್ಷನ್ಸ್ ಇಲ್ಲ ಓಕೆ ನಿಮ್ಮ ಏಜ್ ಎಲ್ಲಿ ಮಟ ಒಂದು ರಿಕ್ವೈರ್ಮೆಂಟ್ ಇರುತ್ತೋ ಜನರಲ್ ಮೆರಿಟ್ ಆಗಿರ್ಬೋದು ಓ ಬಿ ಸಿ ಎಸ್ ಸಿ ಆ್ಯಂಡ್ ಎಸ್ ಟಿ ಎಲ್ಲಿ ಮಟ ಇರುತ್ತೆ ಅಂತಂದ್ರೆ ನೀವು ಎಲ್ಲಿ ಮಟ ಅಟೆಂಡ್ ಆಗ್ತೀವಿ ಸರ್ ಹೌ ಮೆನಿ ಅಟೆಂಪ್ಟ್ಸ್ ದರ್ ಆರ್ ನೋ ಲಿಮಿಟೆಡ್ ಅಟೆಂಪ್ಸ್ ಅಂತ ಹೇಳ್ತಕ್ಕಂಥದ್ದು ಪರ್ಟಿಕ್ಯುಲರ್ ಇಷ್ಟೇ ಅಟೆಂಪ್ಸ್ ಅಟೆಂಡ್ ಮಾಡ್ಬೇಕಂತ ಏನಿಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಆಫ್ ನಿಮ್ದು ಏಜ್ ಎಲ್ಲಿ ಮಟ ಬರುತ್ತೆ ನೀವು ಎಲ್ಲಿ ಮಟ ಇಲ್ಲಿ ಮಾಡ್ತಕ್ಕಂಥದ್ದು ದೆನ್ ಲೆವೆಲ್ ಅಂತಂದಾಗ ಗ್ರಾಜ್ಯುಯೇಷನ್ ಟೆಂತ್ ಆ್ಯಂಡ್ ಓಕೆ ಪಿ ಯು ಸಿ ಅಂತ ಹೇಳ್ತಕ್ಕಂಥದ್ದು ಓಕೆ ಗ್ರಾಜ್ಯುಯೇಷನ್ ಲೆವೆಲ್ ಎಕ್ಸಾಮ್ ಇರುತ್ತೆ ಇರುತ್ತೆ ಟೆಂತ್ ಲೆವೆಲ್ ಇರತಕ್ಕಂಥದ್ದು ಓಕೆ ಹ್ಯಾಸ್ ಪರ್ ಡಿಪೆಂಡ್ ಅಪ್ ಆನ್ ದಿ ಪೋಸ್ಟ್ ಅಂತ ನಾವು ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಲ್ಯಾಂಗ್ವೇಜಸ್ ಅಂತ ಬಂದಾಗ ನಿಮ್ಗೆ ನಾನು ಹೇಳಿದೆ ಪ್ರೀವಿಯಸ್ ಅಲ್ಲಿ 12 ಮೇಜರ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಿದ್ದೀವಿ ದೇ ಗೋಯಿಂಗ್ ಟು ಕಂಡಕ್ಟ್ ದ ಎಕ್ಸಾಮಿನೇಷನ್ 12 ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಮ ಎಕ್ಸಾಮ್ಸ್ ಏನಂತಂದ್ರೆ ಕಂಡಕ್ಟ್ ಆಗ್ತಕ್ಕಂಥದ್ದು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನಾವು ಯಾವ ಸ್ಟೇಟ್ ಬಿಲಾಂಗ್ಸ್ ಆಗ್ತೀವಿ ಆ ಸ್ಟೇಟ್ ವೈಸ್ ಏನಪ್ಪಾ ಅಂದ್ರೆ ನಮಗೆ ಎಕ್ಸಾಮ್ ಪೇಪರ್ ಸಿಗ್ತಕ್ಕಂಥದ್ದು ಅಂತ ಹೇಳ್ತಿದ್ದೀವಿ ಚಾಯ್ಸ್ ಈಸ್ ಅವರ್ಸ್ ದೆನ್ ಎಕ್ಸಾಮ್ ಸೆಂಟರ್ ಓಕೆ ಸೊ ಫ್ರೆಂಡ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಇದು ಇನ್ಫಾರ್ಮೇಶನ್ ಬಂದಾಗ ಸ್ವಲ್ಪ ಜನಕ್ಕೆ ಏನಂದ್ರೆ ಕನ್ಫ್ಯೂಷನ್ ಆಗಿತ್ತಲ್ಲ ಏನಪ್ಪಾ ಅಂತಂದ್ರೆ 117 ಇನ್ಫ್ರಾಸ್ಟ್ರಕ್ಚರ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸ್ ಅಂತ ಹೇಳಿದ್ರು ಹೌದಾ 117 ಎಕ್ಸಾಮ್ ಸೆಂಟರ್ಸ್ ಅಲ್ಲ ರೈಟ್ ಏನಪ್ಪಾ ಅಂತಂದ್ರೆ ಅದು ಮುಖ್ಯ ಕೇಂದ್ರಗಳು ಅಂತ ಹೇಳ್ತಿದ್ವಿ ಈಗ ಫಾರ್ ಎಕ್ಸಾಂಪಲ್ ಕೆ ಪಿ ಎಸ್ ಸಿ ಮೇನ್ ಆಫೀಸಸ್ ಅಂತ ಇರುತ್ತೆ ಹೆಡ್ ಆಫೀಸ್ ಅಂತ ಇರುತ್ತೆ ಜೂನಿಯರ್ ಆಫೀಸಸ್ ಅಂತ ಇರುತ್ತೆ ಹೌದಾ ಸೊ ಇಂಥವಲ್ಲೆಲ್ಲ ಏನಿರುತ್ತೆ ಅಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಆಫೀಸಸ್ ಇರ್ತಕ್ಕಂಥದ್ದು ಇಲ್ಲ ಏನಪ್ಪಾ ಅಂತಂದ್ರೆ ಇವರು ಎಕ್ಸಾಮ್ ನಡೆಸಲಿಕ್ಕೆ ಅಂದ್ರೆ ಪ್ರೊವೈಡ್ ಮಾಡಿಕೊಡ್ತಕ್ಕಂಥದ್ದು ಸೊ ಆಲ್ ಓವರ್ ಇಂಡಿಯಾ 1000 ಡಿಸ್ಟ್ರಿಕ್ಸ್ ಅಂತ ಹೇಳ್ತಕ್ಕಂಥದ್ದು ರೈಟ್ ಆಲ್ ಓವರ್ 1000 ಡಿಸ್ಟ್ರಿಕ್ಸ್ ಅಲ್ಲಿ ಏನಂತಂದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ರೈಟ್ ಫ್ರೆಂಡ್ಸ್ ಸೊ ಅಷ್ಟೇ ಅಲ್ಲದೆ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಈಗ ಬಿಗ್ ಡಿಸ್ಟ್ರಿಕ್ಸ್ ಇದೆ ಅಂದ್ರೆ ಬಿಗ್ ಸಿಟಿ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ರೈಟ್ ಅಥವಾ ನಾವು ಹುಬ್ಳಿ ಧಾರವಾಡ ಅಂತ ಹೇಳ್ತಿದ್ವಿ ಹೀಗೆಲ್ಲ ಆಯ್ತು ಅಂತಂದಾಗ ಇಲ್ಲಿ ಸೆಂಟರ್ಸ್ ಏನಪ್ಪಾ ಅಂತಂದ್ರೆ ಟ್ವೈಸ್ ಸೆಂಟರ್ಸ್ ಆಗ್ಬೋದು ಟ್ವೈಸ್ ಅಂತಂದ್ರೆ 2 ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಸೆಂಟರ್ಸ್ ಅಥವಾ 1ರಿಂದ ಹೆಚ್ಚು ಕೊಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಬಿಗ್ ಸಿಟಿ ಇರೋದ್ರಿಂದ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲ ಆಲ್ ಓವರ್ ಕಡೆಯಿಂದ ಏನಂತಂದ್ರೆ ಜನ ಸ್ಟೂಡೆಂಟ್ಸು ಈ ಒಂದು ಎಕ್ಸಾಮ್ ಬರೀಲಿಕ್ಕೆ ಬರೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಥವಾ ಅವ್ರ ನಿಯರ್ ಬೈ ಇರ್ತಕ್ಕಂಥ ಏನಿದೆ ಅಂತಂದ್ರೆ ಸ್ಟೇಟ್ ಅದು ಇರ್ತಕ್ಕಂಥ ಪರ್ಟಿಕ್ಯುಲರ್ ಪ್ಲೇಸ್ ಡಿಸ್ಟ್ರಿಕ್ಟಲ್ಲೇ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಿಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ರೈಟ್ ಫ್ರೆಂಡ್ಸ್ ಆ್ಯಂಡ್ ಅಷ್ಟೇ ಅಲ್ಲ ಮತ್ತೆ ವಾಟ್ ಈಸ್ ದ ವ್ಯಾಲಿಡಿಟಿ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ವ್ಯಾಲಿಡಿಟಿ ಏನಿದೆ ಅಂತಂದ್ರೆ ಒನ್ಸ್ ನೀವು ಎಕ್ಸಾಮ್ ಬರೆದಿದ್ರಿ ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ಎಕ್ಸಾಮ್ ಬರೆದಾಗ ಏನು ನೀವು ಸ್ಕೋರ್ ತೊಗೊಂತೀರಿ ಅದು 3 ಇಯರ್ಸ್ ಮಟ್ಟ ವ್ಯಾಲಿಡಿಟಿ ಇರುತ್ತೆ ರೈಟ್ ಒನ್ಸ್ ನೀವು ಎಕ್ಸಾಮ್ ಬರೆದ್ರೆ ಮುಗಿದೋಯ್ತು ಅಂತಿಲ್ಲ ಮತ್ತೆ ಅಟೆಂಪ್ಟ್ ತೊಗೋಬೋದು ಓಕೆ ಇಟ್ ಡಿಪೆಂಡ್ ಅಪಾನ್ ಯುವರ್ ಸ್ಕೋರ್ ಅಂತ ನಾನು ಹೇಳ್ತಕ್ಕಂಥದ್ದು ಯಾಕೆ ಹೇಳ್ತಿದ್ದೀನಿ ವೆನ್ ವಿ ಟೇಕ್ ದ ಎಕ್ಸಾಮಿನೇಷನ್ ಇಫ್ ವಿ ಸ್ಕೋರ್ಡ್ ಲೆಸ್ ಅಗೇನ್ ವಿ ಕ್ಯಾನ್ ಅಟೆಂಪ್ಟ್ ದ ಎಕ್ಸಾಮಿನೇಷನ್ ಯಾಕೆ ವಿ ಕ್ಯಾನ್ ಸ್ಕೋರ್ ಹೈ ಬೈ ಡೂಯಿಂಗ್ ದ ವೆಲ್ ಪ್ರಿಪರೇಷನ್ ಓಕೆ ಫ್ರೆಂಡ್ಸ್ ಸೊ ಆ ಹೈ ಮಾರ್ಕ್ಸ್ ಏನು ತೊಗೊಂತಿದ್ದೀರಿ ಆ ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ಇಲ್ಲಿ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಐ ಬಿ ಪಿ ಎಸ್ ಆಗಿರ್ಬೋದು ರೈಟ್ ಕಾನ್ಫರ್ಮ್ ಆದಾಗ ನಾವು ಎಸ್ ಅಲ್ಲಿ ಅಪ್ಲೈ ಮಾಡ್ತೀವಿ ನಮ್ದು ಏನಂದ್ರೆ ಒಂದು ರಿಜಿಸ್ಟ್ರೇಷನ್ ಪರ್ಟಿಕ್ಯುಲರ್ ನಂಬರ್ ಅಂತ ಇರುತ್ತೆ ಒಂದು ಪಾಸ್ವರ್ಡ್ ಅಂತ ಇರುತ್ತೆ ಅದನ್ನ ಹಾಕಿದಾಗ ನಮ್ಮ ಸ್ಕೋರ್ ಎಲಿಜಿಬಿಲಿಟಿಗೆ ವಿ ಆರ್ ಕೇಪೇಬಲ್ ಫಾರ್ ದಿಸ್ ಆರ್ ನಾಟ್ ಅಂತ ಹೇಳಿ ನಮ್ದಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥದ್ದು ಫಾರ್ ಅ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೈರ್ 2 ಟೈರ್ 3 ಈ ಥರ ಅಂತ ನಾನು ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ ಅಟೆಂಪ್ಟ್ಸ್ ಅಂತ ಹೇಳಿದ್ರೆ ನೋ ರಿಸ್ಟ್ರಿಕ್ಷನ್ ಆಫ್ ಅಂಟಿಲ್ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ತಿದ್ದಾರೆ ಅಂಟಿಲ್ ಅಪ್ಪರ್ ಏಜ್ ಲಿಮಿಟ್ ಅಂದ್ರೆ ಜನರಲ್ ಮೆರಿಟ್ ಅವ್ರಿಗೆ ಏನೋ ಒಂದು ಏಜ್ ಲಿಮಿಟ್ ಇರುತ್ತೆ ಅಷ್ಟರೊಳಗೆ ನೀವು ಎಷ್ಟು ಅಟೆಂಪ್ಟ್ಸ್ ಆರೋ ಕೊಡ್ಬೋದಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ರೈಟ್ ದೆನ್ ಏಜ್ ರಿಲ್ಯಾಕ್ಸೇಷನ್ ಅಂತಂದಾಗ ಆಬ್ವಿಯಸ್ಲಿ ಇಲ್ಲಿ ಅಂತ ಇದ್ದಿದ್ದೆ ಏನಪ್ಪಾ ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಒ ಬಿ ಸಿ ಅವ್ರಿಗೆ ಏನಿದೆ ಅಂತಂದ್ರೆ ಕಾಮನ್ ಆಗಿ ಏನು ನಾವು ಎಕ್ಸಾಮಲ್ಲಿ ಬರಿತಾ ಇದ್ದೀವಿ ಅದೇ ಸೇಮ್ ಇರುತ್ತೆ ಸಮ್ ಆಫ್ ನಂಬರ್ ಆಫ್ ಇಯರ್ಸ್ ಏನಪ್ಪಾ ಅಂತಂದ್ರೆ ಅವ್ರ ಅಟೆಂಪ್ಟ್ಸ್ ಅನ್ನ ಹೆಚ್ಚಿಗೆ ಕೊಡ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ ರೈಟ್ ಸೊ ದೆನ್ ವಾಟ್ ಈಸ್ ಅ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳ್ತಕ್ಕಂಥದ್ದು ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿದಾಗ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿದಾಗ ಏನಿರುತ್ತೆ ಅಂತಂದ್ರೆ ಸೊ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಯಾವ ತರ ಇಲ್ಲಿ ಏನಪ್ಪಾ ಅಂತಂದ್ರೆ ನಡೆಸ್ತಾರೆ ಇದು ಒಂದು ಡೌಟ್ ಇದೆ ರೈಟ್ ಸ್ವಲ್ಪ ಜನಕ್ಕೆ ಓಕೆ ಇಟ್ ಈಸ್ ಅನ್ ಆನ್ಲೈನ್ ಎಕ್ಸಾಮಿನೇಷನ್ ರೈಟ್ ಫ್ರೆಂಡ್ಸ್ ನೆನಪಲ್ಲಿ ಇಟ್ಕೋಬೇಕು ನೀವು ಇದು ಆನ್ಲೈನ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಬ್ಯಾಂಕ್ ಮಾತ್ರ ಆನ್ಲೈನ್ ಅನ್ನ ಕಂಡಕ್ಟ್ ಮಾಡ್ತಿತ್ತು ಮೊದಲು ಎಸ್ ಎಸ್ ಸಿ ಆಗಿರಲಿ ರೈಟ್ ಆರ್ ಆರ್ ಬಿ ಆಗಿರಲಿ ಆನ್ಲೈನ್ ಇದ್ದಿದ್ದಿಲ್ಲ ಈಗ ವೆರಿ ಸಮ್ ಫ್ಯೂ ಇಯರ್ಸ್ ಇಂದ ಏನಪ್ಪಾ ಅಂತಂದ್ರೆ ಇವ್ರು ಕೂಡ ಆನ್ಲೈನ್ ಅಲ್ಲಿ ಬಂದಿದ್ದಾರೆ ಮೊದಲೇನಂತಂದ್ರೆ ಆಫ್ಲೈನ್ ಇರ್ತಿತ್ತು ಓ ಎಂ ಆರ್ ಶೀಟ್ಸ್ ಕೊಡ್ತಾ ಇದ್ರು ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಇರ್ತಿತ್ತು ಯು ಹ್ಯಾವ್ ಟು ಮಾರ್ಕ್
ಹೌದಾ ಸೋ ಬಹಳ ಕ್ಲಿಯರ್ ಕಟ್ ಆಗಿ ದೋಸ್ ಆರ್ ಎಲಿಜಿಬಲ್ ದೋಸ್ ಆರ್ ಕೇಪಬಲ್ ಫಾರ್ ಪರ್ಟಿಕ್ಯುಲರ್ ಪೋಸ್ಟ್ ಅಂತ ಹೇಳ್ತೀರಿ ಅವರಿಗೆ ಸಿಗ್ತಕ್ಕಂಥದ್ದು ರೈಟ್ ಯಾರಿಗೂ ಏನಪ್ಪ ಅಂತಂದ್ರೆ ಫ್ರಾಡ್ ನಡೀತಕ್ಕಂಥದ್ದಲ್ಲ ಅಂತ ಹೇಳ್ತಿದ್ದೇನೆ ನೆಕ್ಸ್ಟ್ ಇಯರ್ ವಾಟ್ ಆರ್ ದ ಸರ್ಕಮ್ಟಾನ್ಸಸ್ ಆಫ್ ದಿಸ್ ಎನ್ ಆರ್ ಎಸ್ ಸಿಲೆಬಸ್ ಅಂತ ನಾನು ಹೇಳ್ತಕ್ಕಂಥದ್ದು ಹೌದಾ ಸಿಲೆಬಸ್ ಅಂದಾಗ ನಾನು ಮೂರು ಸಬ್ಜೆಕ್ಟ್ ಅನ್ನ ನಿಮಗೆ ಹೇಳಿಬಿಟ್ಟೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನ್ಯೂಮರಿಕಲ್ ಅಬಿಲಿಟಿ ರೀಸನಿಂಗ್ ಅಂತ ಹೇಳಿದೆ ಫ್ರೆಂಡ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಇಂಗ್ಲೀಷ್ ಅಂತ ಹೇಳಿದೆ ಇದು ಮೂರು ನಮಗೆ ಬರ್ತಕ್ಕಂಥದ್ದು ಸಮ್ ಹಾವ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಫ್ರೆಂಡ್ಸ್ ಅಥವಾ ಜನರಲ್ ನಾವೇನು ಹೇಳ್ತಿದ್ದೀವಿ ಜನರಲ್ ನಾಲೆಜ್ ಆಗಿರ್ಬೋದು ರೈಟ್ ಅಥವಾ ಜನರಲ್ ಅವೇರ್ನೆಸ್ ಈ ಥರ ಏನೋ ಒಂದು ಸಬ್ಜೆಕ್ಟಲ್ಲಿ ನಮಗೆ ಆ್ಯಡ್ ಮಾಡ್ತಕ್ಕಂಥ ಯಾಕಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಸಿಲೆಬಸ್ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ ಹೀಗಾಗಿ ಇದೇ ಬರುತ್ತೆ ಇದೇ ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ ಹೌದಾ ಫಸ್ಟ್ ನಾವು ರಿಮೆಂಬರ್ ಏನು ಅಂತಂದ್ರೆ ಕ್ವಾಂಟ್ಸ್ ಅಂಡ್ ರೀಸನಿಂಗ್ ಇಸ್ ಎ ಕಂಪಲ್ಸರಿ ಕ್ವಾಂಟ್ಸ್ ಮೀನ್ಸ್ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಇಸ್ ಕಂಪಲ್ಸರಿ ಆಸ್ ವೆಲ್ ಆಸ್ ಇಂಗ್ಲಿಷ್ ಓಕೆ ಇಷ್ಟಂತ ನಮ್ಗೆ ಗೊತ್ತಿದೆ ಯಾಕಂದ್ರೆ ಬೇರೆ ಏನೋ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಾವು ಬರೆದಾಗ ಇಷ್ಟು ನಾವು ಮಾಡ್ತಕ್ಕಂಥದ್ದು ಬಟ್ ನೆನಪಿರಲಿ ಫ್ರೆಂಡ್ಸ್ ಈ ವರ್ಷ ಇದು ಅಪ್ಲಿಕೇಬಲ್ ಆಗಲ್ಲ ಹೌದಾ ಈಗ ಆಲ್ರೆಡಿ ಏನಂತಂದ್ರೆ ಐ ಬಿ ಪಿ ಎಸ್ ಪಿ ಒ ಪ್ರಿಲಿಮಿನರಿ ಎಕ್ಸಾಮ್ ಆಗಿದೆ ರೈಟ್ ಈಗ ಅಪ್ಕಮಿಂಗ್ ಮೇನ್ಸ್ ಎಕ್ಸಾಮ್ ಇದೆ ಹೌದಾ ಸೊ ಮೇನ್ಸ್ ಎಕ್ಸಾಮ್ ಅಂತಂದ್ರೆ ಅಪ್ಕಮಿಂಗ್ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಐ ಬಿ ಪಿ ಎಸ್ ಕ್ಲರಿಕಲ್ ಪ್ರಿಲಿಮಿನರಿ ಎಕ್ಸಾಮ್ ಬರುತ್ತೆ ಅಗೇನ್ ಮೀನ್ಸ್ ದೆನ್ ಸೆಲೆಕ್ಷನ್ ಪ್ರೋಸೆಸ್ ಈ ಥರ ಇರ್ತಕ್ಕಂಥದ್ದು ಇರುತ್ತೆ ಬಟ್ ಈ ಒಂದು ಎನ್ ಆರ್ ಐ ಎಲಿಜಿಬಿಲಿಟಿ ಟೆಸ್ಟ್ ಇದೆ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಇದು ಈ ಇಯರ್ ಅಪ್ಲೈ ಆಗಲ್ಲ ದಿಸ್ ಈಸ್ ಅಪ್ಲೈಡ್ ಫಾರ್ 2021 ಅಂತ ಹೇಳ್ತಕ್ಕಂಥದ್ದು ರೈಟ್ ಸೊ ಬಹಳಷ್ಟು ಮಕ್ಕಳಿಗೆ ಏನಂತಂದ್ರೆ ಇದು ಬರೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತಾ ಅಂದರೆ ಈಗೇನು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವೆಲ್ಲ ಆಲ್ರೆಡಿ ಓದ್ತಾ ಇದ್ದೀರಿ ಅವ್ರಿಗೆ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಬಹಳ ಒಳ್ಳೇದು ಯಾಕಂತಂದ್ರೆ ನಿಮ್ಮ ಮನೇಲಿ ನಿಮ್ಮ ಕಸಿನ್ ಆಗಿರ್ಬೋದು ಬ್ರದರ್ ಸಿಸ್ಟರ್ ಆಗಿರ್ಬೋದು ಅವ್ರು ನೀವು ಇದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟಿರಿ ಅಂತಂದ್ರೆ ಆಫ್ಟರ್ ದ ಗ್ರಾಜುಯೇಷನ್ ಅವರು ಎಕ್ಸಾಮ್ ಬರೀಲಿಕ್ಕೆ ಬಂದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಹೇಗೆ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅಂತ ಕನ್ಫ್ಯೂಷನ್ ಇರಲ್ಲ ಅಂತ ನಿಮ್ಗೆ ಹೇಳ್ತಕ್ಕಂಥದ್ದು ಒನ್ಸ್ ನೀವು ಇಲ್ಲಿ ಅಟೆಂಡ್ ಮಾಡಿದ್ರೆ ಫ್ರೆಂಡ್ಸ್ ಯು ಗೆಟ್ ಟು ನೋ ದಟ್ ಓಕೆ ಇನ್ 2021 ವಾಟ್ ಆರ್ ದ ಪ್ರೊಸೆಸ್ ಆರ್ ಗೋಯಿಂಗ್ ಆನ್ ಅಂತ ಹೇಳ್ತಕ್ಕಂಥದ್ದು ಹೌದಾ ಈ ಒಂದು ಎನ್ ಆರ್ ಐ ಅನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಆಗ್ತಕ್ಕಂಥ ಬರ್ಡನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ರೈಟ್ ಫ್ರೆಂಡ್ಸ್ ಯಾಕಂತಂದ್ರೆ ನಾನು ಎಷ್ಟೋ ಸ್ಟೂಡೆಂಟ್ಸ್ ಅನ್ನ ಕೇಳಿದ್ದೀನಿ ಯಾವುದೇ ಒಂದು ಕ್ವಾಲ್ಫಾರ್ಮ್ ಆದಾಗ ಇದನ್ನು ಅಪ್ಲೈ ಮಾಡಪ್ಪ ಕ್ವಾಲ್ಫಾರ್ಮ್ ಆಗಿದೆ ಅಂತಂದಾಗ ಸರ್ ಅಷ್ಟು ಅಪ್ಲೈ ದುಡ್ಡು ಕೊಟ್ಟು ಅಪ್ಲೈ ಮಾಡೋಕ್ಕಾಗಲ್ಲ ಸರ್ ಫೀಸ್ ತುಂಬ ಇದೆ ಸರ್ 1000 ರುಪೀಸ್ ಇದೆ ಸರ್ 800 ಇದೆ ಈ ಥರ ಏನಪ್ಪ ಅಂತಂದ್ರೆ ಯಾಕಂದ್ರೆ ಎಲ್ಲ ಥರ ಮಕ್ಕಳು ಇಲ್ಲಿ ಇರ್ತಕ್ಕಂಥವ್ರು ಸ್ಟೂಡೆಂಟ್ಸ್ ಹೇಳ್ತೀನಿ ಬಡವ್ರು ಇರ್ತಾರೆ ಮೀಡಿಯಂ ಲೆವೆಲಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ರೈಟ್ ಸೊ ಹಾಗಾಗಿ ಏನಂತಂದಾಗ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಫಿನಾನ್ಷಿಯಲ್ ಏನಿರ್ತಾರೆ ಪೂರ್ ಇರ್ತಾರೆ ಸೊ ಇದು ಒಂದು ಬಂದಿರೋದ್ರಿಂದ ಎಲ್ಲ ಮಕ್ಕಳಿಗೆ ಏನಪ್ಪ ಅಂದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು ಆಸ್ ವೆಲ್ ಆಸ್ ಎಕ್ಸಾಮಿಗೆ ಕೂಡ ಏನಪ್ಪ ಅಂತಂದ್ರೆ ಒಂದೇ ಎಕ್ಸಾಮ್ ಅಂತ ಹೇಳ್ತೀರಿ ರೈಟ್ ಸೊ ಒನ್ ನೇಷನ್ ಒನ್ ಎಕ್ಸಾಮ್ ಅನ್ನೋದು ಇದರದ್ದು ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥದ್ದು ಏನು ಹೇಳ್ತಿದ್ದೀವಿ ನಾವು ಇದು ಮಾಡೋದ್ರಿಂದ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಹೆಲ್ಪ್ ಆಗ್ತಕ್ಕಂಥದ್ದು ಪದೇ ಪದೇ ನಾವು ಹೋಗಿ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ರೈಟ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಂಟರ್ಸ್ಗೆ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಆಲ್ಸೋ ಇಲ್ಲಿ ನಡೀತಕ್ಕಂಥದ್ದು ಏನಂತ ಹೇಳ್ತಂತಂದ್ರೆ ಬೆಸ್ಟ್ ಇನ್ನೊಂದು ತಿಂಗ್ ಹೇಳ್ಬೇಕಂತಂದ್ರೆ ಎಕ್ಸಾಮ್ ಕ್ಲಾಶಸ್ ಆಗ್ತಿತ್ತು ಮೊದಲೆಲ್ಲ ರೈಟ್ ಅಕ್ಟೋಬರ್ 4, 2020 ರೈಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫ್ ಯು ಪಿ ಎಸ್ ಸಿ ಹೌದಾ ಫ್ರೆಂಡ್ಸ್ ಅವತ್ತಿನ ದಿನಾನೇ ರೈಟ್ ಟೆಟ್ ಎಕ್ಸಾಮ್ ಇತ್ತು ಓಕೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಿದ್ದೀವಿ ಸೊ ಎರಡನ್ನೂ ಅಪ್ಲೈ ಮಾಡಿರ್ತಕ್ಕಂಥವ್ರು ರೈಟ್ ಗ್ರಾಜ್ಯುಯೇಟ್ ಪೀಪಲ್ ಸೊ ರೈಟ್ ಅವಾಗಲ್ಲಿ ಏನಾಗ್ತಿತ್ತು ಅಂತಂದಾಗ ಸರ್ ಎರಡು ಎಕ್ಸಾಮ್ ಒಂದೇ ದಿವಸ ಇದೆ ಅಂತಂದು ಹೇಳಿ ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನೊಂದು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಒಂದು ಎನಿ ಕ್ವೈರೀಸ್ ಅಥವಾ ಕಾಲ್ ದಿಸ್ ಅಥವಾ ಕಮೆಂಟ್ ದಿಸ್ ಅಂತ ಹಾಕಿರ್ತಾರೆ ನೀವು ಅಲ್ಲಿ ಹಾಕಿದಾಗ ಸರ್ ಎರಡು ಎಕ್ಸಾಮ್ ಅವತ್ತೇ ಇದೆ ನಿಮ್ಮ ಎಕ್ಸಾಮ್ ಅವತ್ತು ನಡೆಸ್ತಾ ಇದ್ದೀರಿ ಸೆಂಟ್ರಲ್ ಎಕ್ಸಾಮ್ ಅವತ್ತಿದೆ ಅಂತಂದಾಗ ನಮ್ಗೆ ಅಲ್ಲಿ ಆಪ್ಷನ್ ಇರ್ತಿದ್ದಿಲ್ಲ ನಾವು ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ಕೋಬೇಕಾಗ್ತಿತ್ತು ಹೌದಾ ಫ್ರೆಂಡ್ಸ್ ಸೊ ಈಗ ಆ ಥರ ಇಲ್ಲ ಯಾವ ಎಕ್ಸಾಮ್ಸ್ ನಿಮ್ಗೆ ಏನಂದ್ರೆ ಕ್ಲಾಶಸ್ ಆಗಲ್ಲ ಇಲ್ಲಿ ರೈಟ್ ಸೊ ಒಂದು ನಿರ್ದಿಷ್ಟ ಎಕ್ಸಾಮ್ ಇರುತ್ತೆ ಒಂದೇ ಎಕ್ಸಾಮ್ ಇಯರ್ಲಿ ಟ್ವೈಸ್ ಅಂತ ಹೇಳ್ತಿದ್ದಾರೆ ಸೊ ಒನ್ ಟ್ವೈಸ್ ನೀವು ಎಕ್ಸಾಮ್ ಅನ್ನು ಅಟೆಂಡ್ ಮಾಡ್ತಿದ್ರಿ ರೈಟ್ ನೆಕ್ಸ್ಟ್ ವಿಲ್ ಗೆಟ್ ಒನ್ ಮೋರ್ ಚಾನ್ಸ್ ದ ಪೋಸ್ಟ್ ಏನು ನೀವು ಅಪ್ಲೈ ಮಾಡಿರ್ತೀರಿ ಏನಂದ್ರೆ ವೇಕೆನ್ಸೀಸ್ ಪ್ರಕಾರ ರೈಟ್ ಇಲ್ಲ ಗೆಟ್ ಒನ್ ಮೋರ್ ಚಾನ್ಸ್ ಇನ್ ದಿಸ್ ಏನು ನೀವು ಮಾರ್ಕ್ಸ್ ತೊಗೊಂತಾ ಇದ್ದೀರಿ ಎಕ್ಸಾಮ್ಸಲ್ಲಿ ಆ ಸ್ಕೋರ್ ಕಾರ್ಡನ್ನು ಏನಪ್ಪ ಅಂದ್ರೆ ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂಥದ್ದು ಅಪ್ಕಮಿಂಗ್ ಟೈರ್ ಟೂ ಆರ್ ಟೈರ್ ತ್ರೀ ಕ್ವಾಲ್ಫಾರ್ಮ್ ಆಯಿತು ಅಂತಂತಂದ್ರೆ ಯು ಜಸ್ಟ್ ನೀಡ್ ಟು ಅಪ್ಲೈ ದಟ್ಸ್ ಇಟ್ ಮತ್ತೆ ಫೀಸ್ ಕಟ್ಟಬೇಕಂತಿಲ್ಲ ಫ್ರೆಂಡ್ಸ್ ಓಕೆ ಮತ್ತೆ ಏನಪ್ಪ ಅಂತಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಕನ್ನಂಗಿಲ್ಲ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಹಾಕ್ತಿದ್ರಿ ಎಸ್ ನಿಮ್ದೆಲ್ಲ ಡೀಟೇಲ್ಸ್ ಇರುತ್ತೆ ಎಸ್ ಯು ಆರ್ ಎಲಿಜಿಬಲ್ ಫಾರ್ ಟೈರ್ ಟೂ ಆವಾಗ ಏನಪ್ಪ ಅಂತಂತಂದ್ರೆ ಒಂದು ಪರ್ಟಿಕ್ಯುಲರ್ ಸಂಸ್ಥೆ ಏನಿದೆ ಆ ಸಂಸ್ಥೆ ಇದು ಯಾರು ರಿಕ್ವೈರ್ಮೆಂಟ್ ಮಾಡ್ಕೋತಾ ಇದಾರೆ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಐ ಬಿ ಪಿ ಎಸ್ ಆಗಿರ್ಬೋದು ಅವ್ರು ಏನು ಮಾಡ್ಕೊತಾರೆ ಅಂತಂದ್ರೆ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡ್ಕೊಂಡ್ಬಿಟ್ಟು ಪಾರ್ಟ್ ಟೂದಲ್ಲಿ ಅಂದ್ರೆ ಟೈರ್ ಟೂದಲ್ಲಿ ಮೇನ್ಸ್ ಅಂತ ಹೇಳ್ತಿದ್ರಿ ಅವರು ನಿಮ್ಮನ್ನು ರಿಕ್ವೈರ್ಮೆಂಟ್ ಅನ್ನು ಮಾಡ್ಕೊತಕ್ಕಂಥದ್ದು ದೆನ್ ಫರ್ದರ್ ಪ್ರೋಸೆಸ್ ಇಂಟರ್ವ್ಯೂ ಆಗಿರ್ಬೋದು ಕಮ್ಯುನಿಕೇಷನ್ ಸಾಫ್ಟ್ ಸ್ಕಿಲ್ಸ್ ಆ್ಯಂಡ್ ಮೆಡಿಕಲ್ ಪ್ರೋಸೆಸ್ ಇದೆಲ್ಲ ಬರ್ತಕ್ಕಂಥದ್ದು ಅಂತ ಹೇಳ್ತೀವಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ನಿಮ್ಗೆ ಹೇಳಿರ್ತಕ್ಕಂಥ ಇಷ್ಟು ಇನ್ಫಾರ್ಮೇಷನ್ ಅಲ್ಲಿ ರೈಟ್ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇದು ಬಂದಿರೋದ್ರಿಂದ ನಮಗೇನಪ್ಪ ಅಂತಂದ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ಆ್ಯಂಡ್ ಆಲ್ಸೋ ಇಲ್ಲಿ ಈ ಇರ್ತಕ್ಕಂಥ ಒಂದು ಪರ್ಟಿಕ್ಯುಲರ್
ರೈಟ್. ಸೊ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಕ್ಸಾಮ್ಸ್ ಏನಂತಂದ್ರೆ ಭಾಳ ಸರಳವಾಗಿ ಆಗುತ್ತೆ, ರೈಟ್. ಎಲ್ಲರಿಗೂ ಏನಪ್ಪ ಅಂತಂದ್ರೆ ಜಾಬ್ ಸಿಗ್ತಕ್ಕಂಥದ್ದು, ಹೌದಾ? ನಮ್ಗೆ ಯಾಕಂದ್ರೆ ಪ್ರತಿ ವರ್ಷ 1.25 ಲ್ಯಾಕ್ಸ್ ವೇಕೆನ್ಸೀಸ್ ಅನ್ನು ಕ್ವಾಲಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನಂತಂದ್ರೆ ಭಾಳಷ್ಟು ಎಕ್ಸಾಮ್ಗಳನ್ನು ಈ ಒಂದು NRAದಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಿದ್ದೇನೆ. ಇಷ್ಟು ನಿಮ್ಗೆ ಇವತ್ತಿನ ಮಾಹಿತಿ. ಇನ್ನು ಹೆಚ್ಚಿನ ಒಂದು ಪ್ರೊಸೆಸ್ ನಿಮಗೆ ಹೋಗಬೇಕು, ಡೆಪ್ತ್ ಆಗಿ ಹೋಗಬೇಕು ಅಂತಂತಂದ್ರೆ ನೀವು NRAವನ್ನು ವೆಬ್ಸೈಟಿಗೆ ಹೋದ್ರಿ ಅಂತಂತಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಅಂದರೆ ನಿಮಗೆ ಅದರಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಸಿಗ್ತಕ್ಕಂಥದ್ದು ಏನಿದೆ, ಯಾವ ಥರ ನಡೆಸ್ತಾ ಇದ್ದಾರೆ, ಯಾವಾಗ ಅದು ಡಿಸ್ಕ್ಲೋಸ್ ಆಗ್ತಾ ಇದೆ, ರೈಟ್ ಫ್ರೆಂಡ್ಸ್. ಮತ್ತು ಅದರಲ್ಲಿ ಏನೇನು ಪ್ರೊಸೆಸ್ ಇದೆ, ಏನು ನನ್ನ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ರೈಟ್. ಇದನ್ನು ನಾನು ಮೇನ್ ಮೇನ್ ಪಾಯಿಂಟ್ಸನ್ನು ನಿಮಗೆ ಹೇಳಿರ್ತಕ್ಕಂಥದ್ದು, ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಅಲ್ಲಿ ಸಿಗ್ತಕ್ಕಂಥದ್ದು ಅಂತ ಹೇಳ್ತೀನಿ, ರೈಟ್ ಫ್ರೆಂಡ್ಸ್. ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತ ಇದ್ದೀನಿ, ರೈಟ್. ಯು ಹ್ಯಾವ್ ಎನಿ ಕ್ವೈರೀಸ್, ಓಕೆ, ಯು ಕ್ಯಾನ್ ಚೆಕ್ ಇನ್ ದ ವೆಬ್ಸೈಟ್, ರೈಟ್. ಆಲ್ ದಿ ಬೆಸ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಓಕೆ, ಲೈಕ್ ಮಾಡ್ಕೊಡ್ರಿ. ಆ್ಯಂಡ್ ಪ್ರತಿ ನೋಟಿಫಿಕೇಶನ್ ಏನಪ್ಪ ಅಂತಂದ್ರೆ ನಿಮಗೆ ಸಿಗ್ತಕ್ಕಂಥದ್ದು ನಮ್ಮ ಕ್ಲಾಸಿಕ್ ಆನ್ಲೈನ್ ಕ್ಲಾಸಸ್ ಇಂದ, ರೈಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.